ಈಗ ನಾವು ಈ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಯಾರು ಕಟ್ತಾರೋ ಅಸಲು ಅಸಲು ಯಾರು ಕಟ್ತಾರೋ ಅವರಿಗೆ ಬಡ್ಡಿ ಮನ್ನಾ ಮಾಡಿಬಿಡ್ತೀವಿ ಅಂತ ಸಿದ್ದರಾಮಯ್ಯನವರು ಕೆಲ ನಿಮಿಷಗಳ ಮುಂಚೆ ಅಷ್ಟೇ ವಿಧಾನಸಭೆಯಲ್ಲಿ ಅನೌನ್ಸ್ ಮಾಡಿದ್ರು ಈಗ ಸಾಲದ ಬಡ್ಡಿ ಕಟ್ತಕ್ಕಂಥ ಹೊರೆ ಒಂದು ಕಡೆ ಕಡಿಮೆ ಆಗುತ್ತೆ ಈಗ ಅವರಿಗೆ ಬಡ್ಡಿ ಈಗ ಸಚಿನ್ ಮಿಗ ಅವರು ಕೂಡ ಮಾತಾಡ್ತಾ ಇದ್ದರು ಅಸಲಿಗಿಂತ ಬಡ್ಡಿನೇ ಬೆಳ್ಕೊಂಡ್ಬಿಟ್ಟಿರುತ್ತೆ ಅಸಲು ಒಂದು ಲಕ್ಷ ಆದರೆ ಬಡ್ಡಿ ಎರಡು ಲಕ್ಷ ಆಗ್ಬಿಟ್ಟಿರುತ್ತೆ ಕೆಲವು ಮೂರು ಲಕ್ಷ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಯಾರಾದರೂ ಅವಧಿ ಒಳಗಡೆ ನಾನು ಅಸಲು ಕಟ್ಟಿಬಿಡ್ತೀನಪ್ಪ ಅಂತ ಹೇಳಿದ್ರೆ ಅಸಲ ಕಟ್ಟಿಬಿಡ್ತೀನಿ ಅಂತ ಹೇಳ್ತಾರಲ್ಲ ಅಂತವರ ಬಡ್ಡಿವನ್ನ ಮಾಡ್ಬಿಡ್ತೀವಿ ಇದು ಒಂದು ರೀತಿ ಫ್ಲೋಟಿಂಗ್ ಚಾರ್ಜಸ್ ತರ ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಕೆಲವೊಮ್ಮೆ ಮೂರು ಪರ್ಸೆಂಟ್ ಇದ್ದು ಜಾಸ್ತಿ ಕೂಡ ಆಗ್ಬಿಡುತ್ತೆ ಅವ್ರು ಬಡ್ಡಿ ಕಟ್ಟದೇ ಹೋದರೆ ಅಂತ ಒಂಥರ ಮೊದಲೆಲ್ಲ ಹೇಳ್ತಿದ್ರಲ್ಲ ಬಡ್ಡಿ ಚಕ್ರಬಡ್ಡಿ ಆ ಬಡ್ಡಿ ಈ ಬಡ್ಡಿ ಅಂತೇಳಿ ಆ ಥರ ಲೆಕ್ಕಾಚಾರ ಇದು ಇದೀಗ ಈ ಬರಗಾಲದಲ್ಲಿ ಇಂಥ ಒಂದು ಕ್ರಮ ಅನ್ನದಾತರಿಗೆ ಶಕ್ತಿ ನೀಡುವಂಥ ಕ್ರಮ ಆಗುತ್ತೆ ಆರ್ಥಿಕವಾಗಿ ಅವರ ಸ್ಥಿತಿ ಬಲಗೊಳ್ಳುವಂಥ ಕ್ರಮ ಆಗುತ್ತೆ ಸಾಲಕ್ಕಿಂತ ಬಡ್ಡಿನೇ ಜಾಸ್ತಿ ಕಟ್ತಾ ಇದ್ದಂಥ ರೈತರಿಗೆ ಒಂದು ರಿಲೀಫ್ ಅಂತೂ ಸಿಗ್ತಾಯಿದೆ ಈ ಬರಗಾಲದಲ್ಲಿ ಈ ಬರಗಾಲದಲ್ಲಿ ಅವ್ನಿಗೆ ಒಳ್ಳೆ ಬೆಳೆ ಬಂದಿದ್ದು ಒಳ್ಳೆ ಮಳೆಯಾಗಿ ಅವನೊಳ್ಳೆ ಮಾರ್ಕೆಟ್ಗೆಲ್ಲ ತನ್ನ ಕೃಷಿ ಉತ್ಪನ್ನಗಳನ್ನು ಮಾರ್ಕೆಟ್ಗೆ ಹಾಕ್ತಾ ಇದ್ದಾಗ ಅವ್ನು ಒಳ್ಳೆ ಆದಾಯ ಬರ್ತಿದೆಯಪ್ಪ ಬಿಡಪ್ಪ ಅನ್ನಬಹುದಾಗಿತ್ತು ಈಗ ಕಷ್ಟ ಕಾಲ ಹೆಚ್ಚು ಕಡಿಮೆ ಮುಕ್ಕಾಲು ಕರ್ನಾಟಕ ಅಥವಾ ಎಂಬತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ನೆಟ್ಟಿಗೆ ಮಳೆ ಇಲ್ಲ ಇಲ್ಲ ಬರ ಅಂತ ಘೋಷಣೆ ಮಾಡಿ ಆಗಿದೆ ಸೊ ಇದೀಗ ಅಸಲಿಗಿಂತ ಯಾರು ಬಡ್ಡಿನೇ ಜಾಸ್ತಿ ಕಟ್ತಾ ಇದ್ದರೋ ಅಂಥವ್ರಿಗೆ ನಿಜವಾಗ್ಲೂ ಒಂದು ರಿಲೀಫ್ ಸಿಕ್ಕಿಬಿಡ್ತಿದ್ದು ಸಹಕಾರಿ ಸಂಘಗಳ ಕಡೆಯಿಂದ ಸಹಕಾರಿ ಬ್ಯಾಂಕ್ಗಳ ಕಡೆಯಿಂದ ಅತಿ ಹೆಚ್ಚು ಬಡ್ಡಿ ಹಣ ಕಟ್ಟೋದು ಈಗ ತಪ್ಪುತ್ತೆ ಬರದ ಬೇಗೆಯಲ್ಲಿರ್ತಕ್ಕಂಥ ಅನ್ನದಾತರಿಗೆ ಈ ಒಂದು ಕ್ರಮ ಸಹಕಾರಿ ಈಗ ನಮ್ಮ ಕಡೆ ಈ ಬಿಸಿನೀರಿಗೆ ತಣ್ಣೀರು ಅಂತಾರಲ್ಲ ಹಾಗೆ ಬಿಸಿನೀರು ತುಂಬ ಬಿಸಿ ಇದ್ದಾಗ ಅದನ್ನು ಮುಟ್ಟೋಕ್ಕಾಗಲ್ಲ ಸುಟ್ಟು ಹೋಗುತ್ತೆ ಅಂದಾಗ ತಣ್ಣೀರು ಮಿಕ್ಸ್ ಮಾಡ್ಕೊಳ್ತಾರಲ್ಲ ಬಿಸಿನೀರು ಇರ್ತದೋ ತಣ್ಣೀರು ಮಿಕ್ಸ್ ಮಾಡ್ಕೊಳ್ತಾರಲ್ಲ ಹಾಗೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ರಾಕೇಶ್ ಇದ್ದಾರೆ ರಾಕೇಶ್ ವಿಧಾನಸಭೆಯಲ್ಲಿ ಇದೀಗ ಏನಂದರೆ ಕೆಲ ನಿಮಿಷಗಳ ಮುಂಚೆ ಕೆಲ ಗಂಟೆಗಳ ಮುಂಚೆ ಸಿದ್ದರಾಮಯ್ಯ ಅನೌನ್ಸ್ ಮಾಡ್ತಾಯಿದ್ರು ಈ ಯಾರಾದರೂ ಅಸಲನ್ನು ಅವಧಿ ಒಳಗಡೆ ಕಟ್ಟಿಬಿಟ್ರೆ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿಬಿಡ್ತೀವಿ ಅಂತ ಹೇಳಿ ಇದು ಡೀಟೇಲ್ಸ್ ಏನೇನು ಅಂತ ರಾಕೇಶ್ ರಮಕಾಂತ್ ಮುಖ್ಯಮಂತ್ರಿಗಳು ಚಳಿಗಾಲದ ಅಧಿವೇಶನದ ಕೊನೆಯ ದಿನ ರೈತ ರೈತ ವರ್ಗಕ್ಕೆ ಒಂದು ಬಂಪರ್ ಘೋಷಣೆಯನ್ನ ಮಾಡಿದ್ದಾರೆ ಅಂದ್ರೆ ಬರದ ಸಂಕಷ್ಟದಲ್ಲಿ ಬಳತಿರುವಂತಹ ರೈತ ವರ್ಗಕ್ಕೆ ಈ ಒಂದು ಘೋಷಣೆ ಬಹಳ ಮಹತ್ವದ್ದಾಗಿ ಪರಿಣಮಿಸ್ತಾ ಇದೆ ಯಾರು ಸಹಕಾರಿ ಸಂಘಗಳಲ್ಲಿ ರೈತರು ಸಾಲವನ್ನು ತೆಗೆದುಕೊಂಡಿರ್ತಾರೋ ಆ ಸಾಲದ ಮೇಲೆಯನ್ನ ಬಡ್ಡಿಯನ್ನು ಕಟ್ಟಿ ಅದರ ಹೊರೆಯನ್ನು ಅನುಭವಿಸ್ತಾ ಇದ್ರು ಸೊ ಅಂತವರಿಗೆ ಈಗ ಈ ಯೋಜನೆ ಅಂದ್ರೆ ಅವರು ಘೋಷಣೆ ಮಾಡಿರುವಂತಹ ನಿರ್ಧಾರ ಅವರಿಗೆ ಸಹಕಾರಿಯಾಗಲಿದೆ ಅಸಲನ್ನು ಯಾರು ಬೇಗ ತೀರಿಸ್ತಾರೋ ಅವರಿಗೆ ಇದ್ದಂತಹ ಬಡ್ಡಿಯನ್ನು ಮನ್ನಾ ಮಾಡೋದಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಸರ್ಕಾರದ ಈ ನಿರ್ಧಾರ ಸಂಕಷ್ಟದಲ್ಲಿದ್ದಂತಹ ರೈತ ವರ್ಗಕ್ಕೆ ಸದ್ಯದ ಮಟ್ಟಿಗೆ ತಾನಿಕ್ಕಾಗಿ ಪರಿಣಮಿಸ್ತಾ ಇದೆ ಸಾಕಷ್ಟು ಸಾಲವನ್ನು ಇದುವರೆಗೆ ಅಂದರೆ ಬಹುತೇಕ ರೈತರು ಸಾಲ ತೆಗೆದುಕೊಂಡು ಸಾಲಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ಕಟ್ತಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೆವು ಬರಗಾಲದ ಸನ್ನಿವೇಶ ಬಂದಂತಹ ಸಂದರ್ಭದಲ್ಲಿ ಇವೆಲ್ಲವನ್ನು ಸರಿ ಮಾಡುವಂಥದ್ದು ಅವರಿಗೆ ಸವಾಲಿನ ಕೆಲಸವಾಗಿ ಪರಿಣಮಿಸಿತ್ತು ಈಗ ಮುಖ್ಯಮಂತ್ರಿಗಳು ಅದಕ್ಕೆ ಈ ರೀತಿಯಾದಂಥ ಪರಿಹಾರವನ್ನು ಕೊಟ್ಟಿದ್ದು ಒಂದಷ್ಟು ಹೊಸ ಭರವಸೆಗಳನ್ನು ಚಳಿಗಾಲದ ಅಧಿವೇಶನದಲ್ಲಿ ಕಾಣ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಹೊಂದಿದ್ದಂಥವರಿಗೆ ಆ ರೈತ ವರ್ಗಕ್ಕೆ ಈಗ ಇದೊಂದು ಘೋಷಣೆ ವರವಾಗಿ ಪರಿಣಮಿಸಿದೆ ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಕೂಡ ರೈತಾಪಿ ವರ್ಗ ಏನು ಸರ್ಕಾರದಿಂದ ಬಹಳಷ್ಟು ನಿರೀಕ್ಷೆಯನ್ನು ಮಾಡ್ತಾ ಇತ್ತು ಅವರಿಗೂ ಕೂಡ ಇದು ಸಹಕಾರಿಯಾಗುವಂಥ ನಿಟ್ಟಿನಲ್ಲಿ ಪರಿಣಮಿಸ್ತಾ ಇದೆ ರಮಾಕಾಂತ್ ಅಂದರೆ ಒಂದು ಕಡೆ ಈಗ ಸದನ ಅಂದಾಗ ಈ ಬಾರಿ ಒಂದು ಕಡೆ ಸಾವರ್ಕರ್ ಅಥವಾ ಸ್ಪೀಕರ್ ಅಥವಾ ಪ್ರತಾಪ್ ಸಿಂಹ ಸ್ಮೋಕ್ ಬಾಂಬ್ ಈ ತರದ ಚರ್ಚೆಗಳ ನಡುವೆ ಈ ಬರಗಾಲಕ್ಕೆ ಅನ್ವಯವಾಗುವ ರೀತಿಯಲ್ಲಿ ಹೆಚ್ಚು ಸಮರ್ಪಕ ಎನಿಸುವ ರೀತಿಯಲ್ಲಿ ಒಂದು ಮಹತ್ವದ ಘೋಷಣೆ ಅಲ್ವಾ ಇದು ಅಂತ ರಾಕೇಶ್ ಹೌದು ರಮಾಕಾಂತು ಒಟ್ಟಾರೆ ಸದನದಲ್ಲಿ ಈ ಬಾರಿಯ ಸದನ ಸಹ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಚರ್ಚೆ ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿನ ಜನರು ಕೂಡ ಮನಗಂಡಿದ್ರು ಆದರೆ ಅದಕ್ಕೆ ಪೂರಕವಾದಂತಹ ವಾತಾವರಣ ಸೃಷ್ಟಿಸುವಲ್ಲಿ ವಿಪಕ್ಷಗಳು ಸಮರ್ಥವಾಗದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತನ್ನ ಕೈಲಾದ ಮಟ್ಟಿಗೆ ಇಲ್ಲಿನ ಸದನ ನಡೆಸಿದ ಉದ್ದೇಶವನ್ನು ಈಡೇರಿಸುವಂತಹ ಪ್ರಯತ್ನವನ್ನು ಮಾಡಿತ್ತು ಅದರ ಭಾಗವಾಗಿ ರೈತರಿಗೆ ಈ ಒಂದು ಘೋಷಣೆಯನ್ನು ಮಾಡುವ ಮುಖಾಂತರ ಅವರಿಗೂ ಸಂಕಷ್ಟದಲ್ಲಿರುವಂತಹವರನ್ನ ಹಿಡಿದು ಕೈ ಹಿಡಿದು ಮೇಲೆತ್ತುವಂತಹ ನಿರ್ಧಾರವನ್ನು ಮಾಡಿದೆ ಈ ನಿರ್ಧಾರದಿಂದಾಗಿ ರೈತಾಪಿ ವರ್ಗ ಬಳಲಿ ನಿಂತವರಿಗೆ ಇದೊಂದು ಸದ್ಯದ ಪಟ್ಟಿಗೆ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಂತಾಗಿದೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಚೈತನ್ಯವನ್ನು ಕೊಟ್ಟಂತಾಗಿದೆ ರಾಮಕಾಂತ್ ಥ್ಯಾಂಕ್ ಯು ರಾಕೇಶ್ ಥ್ಯಾಂಕ್ ಯು